ರಾಜ್ಯದಲ್ಲಿ ಬಿಪುರ್ ಜಾಯ್ ಚಂಡಮಾರುತದ ಎಫೆಕ್ಟ್ ಯಾವ ಮಟ್ಟಕ್ಕಿದೆ ಅಂತಂದರೆ ಕರಾವಳಿ ಭಾಗದಲ್ಲಂತೂ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ದಕ್ಷಿಣ ಕನ್ನಡದಲ್ಲಿ ಹೇಗಿದೆ ಪರಿಸ್ಥಿತಿ ನೋಡಿ ರಾಜ್ಯದ ಕರಾವಳಿಯಲ್ಲಿ ಬಿಫರ್ ಜಾಯ್ ಚಂಡಮಾರುತದ ಇಫೆಕ್ಟ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಎಲ್ಲ ಕಡಲ ತೀರಗಳಲ್ಲಿ ಕಡಲ ಅಬ್ಬರ ಹೆಚ್ಚಾಗ್ತಾ ಇದೆ ನಾವು ಗಮನಿಸಬಹುದು ಮಂಗಳೂರಿನ ಹೊರವಲಯದ ಉಳ್ಳಾಲ ಕಡಲ ತೀರದಲ್ಲಿ ನಾವಿರುವಂಥದ್ದು ಇಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಕಡಲ ಅಬ್ಬರ ಹೆಚ್ಚಾಗಿದೆ ಕಳೆದ ಕೆಲ ದಿನಗಳಿಂದ ಸುಡುಬಿಸಿಲಲ್ಲಿದ್ದಂಥ ಈ ಒಂದು ಕಡಲ ತೀರದಲ್ಲಿ ಯಾವುದೇ ರೀತಿಯಾದಂಥ ಅಬ್ಬರಗಳಿರಲಿಲ್ಲ ಈಗ ಬಿಫರ್ ಜಾಯ್ ಚಂಡಮಾರುತದ ಇಫೆಕ್ಟ್ನಿಂದಾಗಿ ದಿನದಿಂದ ದಿನಕ್ಕೆ ಕಡಲ ಅಬ್ಬರ ಹೆಚ್ಚಾಗ್ತಾ ಇದೆ ಕಡಲ ತೀರದ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ ಅದು ಸೋಮೇಶ್ವರ ಬಟ್ಟಪಾಡಿ ಪ್ರದೇಶದಲ್ಲಿ ಸಾಕಷ್ಟು ಮನೆಗಳು ಹಾನಿಯಾಗಿರುವುದನ್ನು ನಾವು ಗಮನಿಸಬಹುದು ಜೊತೆಗೆ ಸಾಕಷ್ಟು ಮರಗಳು ನೀರಿನ ಪಾಲಾಗಿರುವಂಥದ್ದು ಸಮುದ್ರದ ಪಾಲಾಗಿರುವಂಥದ್ದು ದಿನದಿಂದ ದಿನಕ್ಕೆ ಈ ಒಂದು ಅಬ್ಬರ ಹೆಚ್ಚಾಗ್ತಿರುವಂಥದ್ದು ಇದು ಕೇವಲ ಸೋಮೇಶ್ವರ ಉಳ್ಳಾಲ ಭಾಗದಲ್ಲಿ ಮಾತ್ರ ಅಲ್ಲ ಸುರತ್ಕಲ್ ಸೇರಿದಂತೆ ಎಲ್ಲ ಕಡೆಗಳಲ್ಲೂ ಇದೇ ರೀತಿಯಾದಂಥ ಅಬ್ಬರ ಹೆಚ್ಚಾಗಿದೆ ಆ ಕಾರಣಕ್ಕಾಗಿ ಯಾವುದೇ ಪ್ರವಾಸಿಗರಾಗಲಿ ಅಥವಾ ಸ್ಥಳೀಯರಾಗಲಿ ಅಥವಾ ಮೀನುಗಾರರಾಗಲಿ ಸಮುದ್ರಕ್ಕೆ ಇಳಿಬಾರದು ಅನ್ನುವಂಥ ಸೂಚನೆಯನ್ನ ಜಿಲ್ಲಾಡಳಿತ ಕೊಟ್ಟಿದೆ ಎಲ್ಲ ಕಡಲತೀರ ಗಾರ್ಡ್ ಜೊತೆಗೆ ಜೀವರಕ್ಷಕ ದಳದವರು ಜೊತೆಗೆ ಪೊಲೀಸರು ಇರುವಂತದ್ದು ಯಾವುದೇ ಪ್ರವಾಸಿಗರು ಬಂದರೆ ಅವರನ್ನ ನೀರಿಗೆ ಇಳಿಯದಂತೆ ನೋಡ್ಕೊಳ್ತಾ ಇರುವಂಥದ್ದು ಜೊತೆಗೆ ಪ್ರವಾಸಿಗರು ಮೇಲಿನಿಂದಲೇ ನೀರಿಗೆ ಇಳಿಯದೆ ಮೇಲಿನಿಂದಲೇ ಕಡಲನ್ನ ನೋಡಬಹುದು ಅನ್ನುವಂಥದ್ದು ಮಾತ್ರ ಇರುವಂಥದ್ದು ಹಾಗಾಗಿ ಪೊಲೀಸರು ಸೇರಿದಂತೆ ಎಲ್ಲರೂ ಇಲ್ಲಿ ರಕ್ಷಣೆ ಕಾರ್ಯಗಳನ್ನು ಮಾಡಲಿಕ್ಕೆ ನಿಂತಿರುವಂಥದ್ದು ಅದರ ಜೊತೆಗೆ ಜಿಲ್ಲಾಡಳಿತ ಎಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದೆ ಯಾವುದೇ ಕ ಸಂದರ್ಭದಲ್ಲೂ ತುರ್ತು ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಸರ್ವಸನ್ನದ್ಧರಾಗಿರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ ಜೊತೆಗೆ ಎನ್ ಡಿ ಆರ್ ಎಫ್ ತಂಡವನ್ನು ಕರೆಸಿಕೊಂಡಿದೆ ಇನ್ನೂ ಕರಾವಳಿಗೆ ಮುಂಗಾರು ಮಳೆ ಎಂಟ್ರಿ ಆಗಿಲ್ಲ ಮುಂಗಾರು ಮಳೆ ಬರುವ ಮೊದಲೇ ಈ ರೀತಿಯಾಗಿ ಚಂಡಮಾರುತದ ಇಫೆಕ್ಟಿನಿಂದಾಗಿ ಕಡಲಿನ ಅಬ್ಬರ ಹೆಚ್ಚಾಗಿದೆ ಇದು ಇನ್ನೂ ಎರಡು ದಿನಗಳ ಕಾಲ ನಿರಂತರ ಇರುವಂಥ ಹಿನ್ನೆಲೆಯಲ್ಲಿ ಜೊತೆಗೆ ಮುಂಗಾರು ಮಳೆ ಇನ್ನೊಂದೆರಡು ದಿನಗಳ ಕಾಲದಲ್ಲಿ ಎಂಟ್ರಿ ಆಗುವಂಥ ಸಾಧ್ಯತೆಯೇ ಇರುವಂಥದ್ದು ಹಾಗಾಗಿ ಮಳೆ ಹೆಚ್ಚಾದಂಥ ಸಂದರ್ಭದಲ್ಲಿ ಮತ್ತು ಚಂಡಮಾರುತದ ಇಫೆಕ್ಟ್ ಇರುವಂಥ ಸಂದರ್ಭದಲ್ಲಿ ಮತ್ತೆ ಕಡಲಿನ ಅಬ್ಬರ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಹೀಗಾಗಿ ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಯಾರು ಕಡಲ ತೀರಕ್ಕೆ ನದಿಯ ತೀರಕ್ಕೆ ಹೋಗಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ ಅದರ ಜೊತೆಗೆ ಎಲ್ಲರೂ ಎಚ್ಚೆತ್ತುಕೊಳ್ಬೇಕು ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ಸಂದರ್ಭ ಬಂದಾಗ ಯಾರು ನೀರಿನ ಸಮೀಪಕ್ಕೆ ಹೋಗಬಾರ್ದು ಅನ್ನುವಂಥ ಸೂಚನೆಯನ್ನು ಸಹ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ ಪಬ್ಲಿಕ್ ಟಿ ವಿ ಮಂಗಳೂರು ಉತ್ತರ ಕನ್ನಡ ಜಿಲ್ಲೆ ಕರಾವಳಿ ಭಾಗದಲ್ಲೂ ಕೂಡ ತುಂಬ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಇನ್ನೆರಡು ದಿನದಲ್ಲಿ ಭಾರಿ ಮಳೆಯಾಗುವ ಮುನ್ಸೂಚನೆ ಕೂಡ ಇದೆ ಹಾಗಾಗಿ ಎಲ್ಲದಕ್ಕೂ ಕೂಡ ನಿರ್ಬಂಧವನ್ನು ಜಿಲ್ಲಾಡಳಿತ ಹೇರಿದೆ ಹೇಗಿದೆ ಪರಿಸ್ಥಿತಿ ನೋಡಿ ಹವಾಮಾನ ವೈಪರೀತ್ಯದಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಬಹಳಷ್ಟು ಗಾಳಿ ಬೀಸ್ತಾ ಇರುವಂತದ್ದು ಅದರಿಂದಾಗಿ ಸಮುದ್ರದ ಅಲೆಗಳು ಆಳೆತ್ತರಕ್ಕೆ ಹೇಳ್ತಾ ಇದಾವೆ ನಾವು ಇವತ್ತು ಕಾರವಾರದ ಕಡಲ ತೀರದಲ್ಲಿದ್ದೀವಿ ಇಲ್ಲಿ ಯಾವ ರೀತಿಯ ದೃಶ್ಯ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಕಾರವಾರ ಕಡಲ ತೀರದಲ್ಲಿ ಈಗಾಗಲೇ ಅಲೆಗಳ ಅಬ್ಬರ ಪ್ರತಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಸುಮಾರು ನಲವತ್ತರಿಂದ ನಲವತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಅರಬ್ಬಿ ಸಮುದ್ರ ಭಾಗದಿಂದ ದಡದ ಭಾಗಕ್ಕೆ ಬೀಸ್ತಾ ಇದೆ ಹೀಗಾಗಿ ಅಲೆಗಳ ಅಬ್ಬರ ನ್ಯಾಚುರಲ್ ಆಗಿ ಹೆಚ್ಚಾಗ್ತಾ ಇರುವಂತದನ್ನ ನೀವು ಗಮನಿಸಬಹುದಾಗಿದೆ ಸುಮಾರು ಈ ಭಾಗದಲ್ಲಿರುವಂತಹ ಎಲ್ಲ ಪ್ರದೇಶಗಳಿಗೂ ಕೂಡ ಈಗ ಅಲೆಗಳು ಹೆಚ್ಚಾಗ್ತಾ ಇರುವಂಥದ್ದು ಇದರಿಂದ ಕಡಲ ಕೊರೆತಗಳು ಕೂಡ ಪ್ರಾರಂಭವಾಗುವ ಸಾಧ್ಯತೆಗಳಿದ್ದಾವೆ ಸದ್ಯದ ಮಟ್ಟಿಗೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಅಲೆಗಳ ಹೊಡೆದಿಂದ ಕಡಲ ಕೊರೆತ ಇನ್ನೂ ಕೂಡ ಪ್ರಾರಂಭವಾಗಿಲ್ಲ ಆದರೆ ಹೆಚ್ಚಿನ ಅಲೆಗಳು ಇನ್ನೂ ಬಂದಾಗ ಏನಾಗುತ್ತೆ ಅಂತಂದರೆ ತೀರ ಭಾಗದಲ್ಲಿರುವಂತಹ ಏನು ಸ್ಥಳಗಳಿದ್ದಾವೆ ಆ ಭಾಗದಲ್ಲಿ ಅಲೆಗಳು ಹೆಚ್ಚು ಬಂದು ಕಡಲ ಆಗುವಂತಹ ಸಾಧ್ಯತೆಗಳು ಇದ್ದಾವೆ ಇದನ್ನು ನಾನು ನೋಡ್ಬೋದು ಈ ಭಾಗದಲ್ಲಿ ಯಾವ ರೀತಿಯಲ್ಲಿ ಅಲೆಗಳು ಬರ್ತಾ ಅಂತಾಗಿ ಹಾಗಾಗಿ ಮೀನುಗಾರಿಕೆಯನ್ನು ಕೂಡ ಕಳೆದ ನಾಲ್ಕು ದಿನದಿಂದ ಬಂದ್ ಮಾಡಿರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜೂನ್ ಒಂದರಿಂದನೇ ಸಾಂಪ್ರದಾಯಿಕ ಮೀನುಗಾರಿಕೆಯನ್ನು ಹೊರತುಪಡಿಸಿ ಆಳ ಸಮುದ್ರದಲ್ಲಿ ತೆರಳುವಂತಹ ಮೀನುಗಾರಿಕೆ ಸಂಪೂರ್ಣ ಬಂದಿರ್ತದೆ ಇಂಥದ್ರಲ್ಲಿ ಈಗ ಸಾಂಪ್ರದಾಯಿಕ ಮೀನುಗಾರಿಕೆ ಮಳೆಗಾಲದಲ್ಲೇ ಮಾಡುವಂಥದ್ದು ಆದರೆ ಹೆಚ್ಚಿನ ಗಾಳಿ ರಭಸ ಇರೋದರಿಂದಾಗಿ ಮೀನುಗಾರರು ಸಮುದ್ರ ಭಾಗದಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಮೀನುಗಾರಿಕಾ ಇಲಾಖೆ ಸಂಪೂರ್ಣವಾಗಿ ಸಾಂಪ್ರದಾಯಿಕ ಮೀನುಗಾರಿಕೆಯನ್ನು ಬಂದ್ ಮಾಡಿರುವಂಥದ್ದು ಅದರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಹೆಚ್ಚಿರುವಂಥದ್ದು ಜನರು ಕಡಲ ತೀರ ಭಾಗಕ್ಕೆ ಹೆಚ್ಚು ಬಂದು ಎಂಜಾಯನ್ನು ಮಾಡ್ತಾರೆ ಹಾಗಾಗಿ ಈ ಎಂಜಾಯ್ ಮಾಡುವಂಥವರು ಸಮುದ್ರ ತೀರದಲ್ಲಿ ಇಳಿದಾಗ ಅಲೆಗಳ ಬರ್ಗೆ ಕೊಚ್ಚು ಹೋಗುವಂಥ ಸಾಧ್ಯತೆ ಇದೆ ಹೀಗಾಗಿ ಒಂದು ವಾರಗಳ ಕಾಲ ಯಾರೂ ಕೂಡ ಸಮುದ್ರ ಭಾಗದಲ್ಲಿ ಇಳಿಯಕೂಡ್ದು ಅನ್ನೋಂತಹ ನಿಷೇಧವನ್ನು ಹೇರಿರುವಂಥದ್ದು ಹೀಗಾಗಿ ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ ಆದರೂ ಕೂಡ ಮುರುಡೇಶ್ವರ ಗೋಕರ್ಣ ಈ ಭಾಗಗಳಲ್ಲಿ ಪ್ರವಾ ಬಂದಂಥ ಪ್ರವಾಸಿಗರು ಸಮುದ್ರಕ್ಕೆ ಇಳಿಯೋದನ್ನ ಕಾಣಬಹುದಾಗಿದೆ ಇನ್ ನೀವು ನೋಡಬಹುದು ಕಾರವಾರದ ಕಡಲ ತೀರದಲ್ಲಿ ಈಗಾಗಲೇ ಪ್ರವಾಸಿಗರು ಬರುವಂತದ್ದನ್ನು ಸಂಪೂರ್ಣ ನಿಷೇಧ ಇರಲಾಗಿದೆ ಅಲ್ಲಿ